ಭಕ್ತರ ಆರಾಧ್ಯ ದೈವ ನಡೆದಾಡುವ ದೇವರು ಶತಾಯುಷಿ ಸಿದ್ಧಗಂಗಾ ಶ್ರೀಗಳ ಆರೋಗ್ಯದಲ್ಲಿ ಚೇತರಿಕೆ ಕಂಡು ಬಂದಿದೆ. 13 ದಿನಗಳ ಬಳಿಕ ಶ್ರೀಮಠಕ್ಕೆ ಆಗಮಿಸಿದ ಶ್ರೀಗಳು ಮಠದಲ್ಲಿ ಪೂಜಾ ಕೈಂಕರ್ಯ ಕೈಗೊಂಡರು. ಎಂದಿನಂತೆ ಇಷ್ಟಲಿಂಗ ಪೂಜೆ ನೆರವೇರಿಸಿದ್ರು. ಇನ್ನು ವಿಡಿಯೋ ಕಾಲ್ ಮಾಡಿ ರೇಲಾ ಆಸ್ಪತ್ರೆ ವೈದ್ಯರು ಶ್ರೀಗಳ ಆರೋಗ್ಯದ ಬಗ್ಗೆ ತಿಳಿದುಕೊಂಡಿದ್ದಾರೆ. ನಡೆದಾಡುವ ದೇವರ ಆರೋಗ್ಯದಲ್ಲಿ ಚೇತರಿಕೆ, ಇಷ್ಟಲಿಂಗ ಪೂಜೆ ನೆರವೇರಿಸಿದ ಶ್ರೀಗಳು. ನಡೆದಾಡುವ ದೇವರು ಶತಾಯುಷಿ ಸಿದ್ಧಗಂಗಾ ಶ್ರೀಗಳ ಆರೋಗ್ಯದಲ್ಲಿ ಮತ್ತಷ್ಟು ಚೇತರಿಕೆ ಕಂಡಿದೆ. ಸದ್ಯ ಶ್ರೀಗಳ ಆರೋಗ್ಯ ಸ್ಥಿರವಾಗಿದೆ. ನಿನ್ನೆ ಮಧ್ಯಾಹ್ನ ಚೆನ್ನೈನ ರೇಲಾ ಆಸ್ಪತ್ರೆಯಿಂದ ಶ್ರೀಗಳು ಡಿಸ್ಚಾರ್ಜ್ ಆಗಿ ಮಠಕ್ಕೆ ವಾಪಸ್ಸಾಗಿದ್ರು. ಶ್ರೀಗಳು ಇಂದು ಎಂದಿನಂತೆ ತಮ್ಮ ಕಾಯಕದಲ್ಲಿ ತೊಡಗಿದ್ರು. ನಿನ್ನೆಯ ಪ್ರಯಾಣದೊಂದಿಗೆ ಕೊಂಚ ಬಳಲಿದ್ದ ಶ್ರೀಗಳು ಇಂದು ಮುಂಜಾನೆ ಸುಮಾರು 8:30 ನಿದ್ದೆಯಿಂದ ಎದ್ದು ಬಳಿಕ ಇಷ್ಟಲಿಂಗ ಪೂಜೆ ನೆರವೇರಿಸಿದ್ರು. ಪೂಜೆ ನಂತರ ಇಡ್ಲಿ ಹಾಗೂ ಹಣ್ಣು ಸೇವಿಸಿ ವಿಶ್ರಾಂತಿಗೆ ಜಾರಿದ್ರು. ಚೆನ್ನೈನ ರೇಲಾ ಆಸ್ಪತ್ರೆಯ ವೈದ್ಯ ಡಾಕ್ಟರ್ ಮೊಹಮ್ಮದ್ ರೇಲಾ ವಿಡಿಯೋ ಕಾಲ್ ಮೂಲಕ ಶ್ರೀಗಳ ಆರೋಗ್ಯ ವಿಚಾರಿಸಿದರು. ಉತ್ತಮವಾಗಿದೆ ಮತ್ತು ಎಲ್ಲ ರೀತಿಯ ಟ್ರೀಟ್ಮೆಂಟ್ಗಳು ಅವರು ಸ್ಪಂದಿಸ್ತಾ ಇದ್ದಾರೆ. ಮತ್ತು ಇವತ್ತು ಬೆಳಿಗ್ಗೆ ಪೂಜೆ 7:30 to 8:00 ಪೂಜೆ ಪ್ರಸಾದ ಎಲ್ಲ ಮಾಡಿದ್ದಾರೆ. ಪ್ರಸಾದ ಒಂದು ಇಡ್ಲಿ ಮತ್ತು ಫ್ರೂಟ್ಸು ಇದನ್ನೆಲ್ಲ ತೊಗೊಂಡಿದ್ದಾರೆ. ಪಪ್ಪಾಯ ಮತ್ತು ಬಾಳೆಹಣ್ಣು ಇದನ್ನೆಲ್ಲ ತೊಗೊಂಡಿದ್ದಾರೆ. ಮತ್ತು ಅವ್ರದ್ದು ಇದರಲ್ಲಿ ಬ್ಲಡ್ ಪ್ರೆಷರು ಅವ್ರದ್ದು ಇದರಲ್ಲಿ ಯಾವುದೇ ರೀತಿಯಾದ ಏರುಪೇರು ಕಾಣಿಸ್ತಾ ಇಲ್ಲ. ದಿನೇ ದಿನೇ ಚೇತರಿಕೆಯಾಗಿ ಕಾಣಿಸ್ತಾ ಇದೆ. ಇನ್ನೊಂದು 3-4 ದಿವಸ ಅವರೇ ನಡ್ಕೊಂಡು ಈಗ ಬೆಡ್ರೂಮಿಂದ ಬಾತ್ರೂಮ್ಗೆ ಮತ್ತು ಪೂಜೆ ಮನೆಗೆ ಎಲ್ಲವನ್ನೂ ನಡ್ಕೊಂಡೇ ಹೋದರು. ಕೈ ಹಿಡ್ಕೊಂಡು ನಡ್ಕೊಂಡು ವಿತ್ ಸಪೋರ್ಟಲ್ಲಿ ನಡ್ಕೊಂಡು ಓಡಾಡಿದ್ದಾರೆ ಹಳೆ ಮಠದಲ್ಲಿ. ಇನ್ನೊಂದು ವಾರದಲ್ಲಿ ನನಗನ್ಸುತ್ತೆ ಆಚೆಗೆ ಎಲ್ಲ ಓಡಾಡೋದಕ್ಕೆ ಪ್ರಯತ್ನ ಮಾಡ್ಬೋದು. ತ್ರಿವಿಧ ದಾಸೋಹದ ಮೂಲಕ ದೇಶಕ್ಕೆ ತಮ್ಮದೇ ಆದ ಕೊಡುಗೆ ನೀಡಿರೋ ಶ್ರೀ ಶಿವಕುಮಾರ ಶ್ರೀಗಳು ಎಂದಿಗೂ ತಮ್ಮ ಕಾಯಕಕ್ಕೆ ವಿಶ್ರಾಂತಿ ನೀಡಿರಲಿಲ್ಲ. ಸದಾ ಹಸನ್ಮುಖಿಯಾಗಿರೋ ಶ್ರೀಗಳು ಇಂದು ಸಹ ಲವಲವಿಕೆಯಿಂದಲೇ ತಮ್ಮ ದಿನವನ್ನ ಆರಂಭಿಸಿದ್ದಾರೆ. ಸದ್ಯ ಶ್ರೀಗಳನ್ನ ಎಚ್ಚರಿಕೆಯಿಂದ ನೋಡಿಕೊಳ್ಳುವ ಜವಾಬ್ದಾರಿ ಇದ್ದು ಅವರ ವಿಶ್ರಾಂತಿಗೆ ಯಾವುದೇ ಅಡ್ಡಿ ಬಾರದಂತೆ ಕ್ರಮ ಕೈಗೊಳ್ಳಲಾಗಿದೆ. ಪೂಜ್ಯರೀಗ ತುಂಬ ಗುಣಮುಖರಾಗ್ತಾ ಇದ್ದಾರೆ. ತುಂಬ ಲವಲವಿಕೆಯಿಂದ ಇದ್ದಾರೆ, ಚಟುವಟಿಕೆಯಿಂದ ಇದ್ದಾರೆ. ಈಗಾಗಲೇ ಬೆಳಗಿನ ಪೂಜಾ ಪ್ರಸಾದವನ್ನೆಲ್ಲ ಮಾಡಿ ವಿಶ್ರಾಂತಿ ತೆಗೆದುಕೊಳ್ತಾ ಇದ್ದಾರೆ. ಭಾಳ ಗ್ರ್ಯಾಜುಯಲ್ ಆಗಿ ಮಠಕ್ಕೆ ಬಂದ ಮೇಲೆ ಅಂತೂ ಭಾಳಷ್ಟು ಸುಧಾರಣೆಯಾಗಿ ಭಾಳಷ್ಟು ಚೇತರಿಸಿಕೊಳ್ತಾ ಇದ್ದಾರೆ. ಹಳೆ ಮಠದ ಆವರಣದಲ್ಲಿ ಪೊಲೀಸ್ ಬಂದೋಬಸ್ತ್ ಮುಂದುವರಿಸಲಾಗಿದೆ. ಭಕ್ತರಿಗೆ ಪ್ರವೇಶ ನಿರ್ಬಂಧಿಸಲಾಗಿದೆ. ಇತ್ತ ದೂರದ ಊರುಗಳಿಂದ ಶ್ರೀಗಳ ದರ್ಶನಕ್ಕೆ ಬರೋ ಭಕ್ತರಿಗೆ ದರ್ಶನ ಸಿಗದೆ ನಿರಾಸೆ ಮೂಡಿದೆ. ಆದರೆ ಶ್ರೀಗಳು ಗುಣಮುಖರಾಗಿ ಸಕಲ ಭಕ್ತರಿಗೆ ದರ್ಶನ ನೀಡುವಂತಾಗಲಿ ಅನ್ನೋದು ಭಕ್ತರ ಹಾರೈಕೆಯಾಗಿದೆ. ಶ್ರೀಗಳು ನೋಡೋಂತಾನೇ ಬಂದ್ವಿ ನಾವು. ಇವಾಗಂತೂ ದೇವ್ರು ನೋಡೋದಕ್ಕಾಗಲ್ಲ, ಅವ್ರನ್ನ ದೇವ್ರು ಅಂತ ತಿಳ್ಕೊಂಡ್ವಿ. ಸುಮಾರು ವರ್ಷದಿಂದ ಬರ್ತಾ ಇದೀವಿ. ನನಗೆ ಸುಮಾರು ಬುದ್ಧಿ ಬಂದಾಗಿಂದನೂ ನಮ್ಮ ತಂದೆ ತಾಯಿ ಜೊತೆ ಬರ್ತಾ ಇದ್ವಿ. ಆಮೇಲೆ ಮದುವೆ ಆದಮೇಲೆ ನಮ್ಮ ಮನೆಯವ್ರ ಜೊತೆ ಬರ್ತಾ ಇದ್ವಿ. ಇವಾಗಲೂ ನೋಡೋಣ, ಇವಾಗ ಅವ್ರು ದೇವರು ಅಂತ ಅಂದ್ಕೊಂಡು ಬಂದ್ವಿ. ನಮಗೂ ನಿರಾಸೆ ಆಗಿದೆ, ಅವರು ನೋಡೋಕ್ಕಾಗಿಲ್ಲ. ಮತ್ತೆ ನೋಡೋಣ, ಅವ್ರು ಯಾವಾಗ ಅವಕಾಶ ಕೊಡ್ತಾರೋ ಅವಾಗ ಬರೋಣ ಅಂತ. ಶ್ರೀಗಳ ದರ್ಶನ ಇಲ್ಲ ಅನ್ನೋ ಮಾಹಿತಿಯಿಂದ ಶ್ರೀಮಠಕ್ಕೆ ಬರುವ ಭಕ್ತರ ಸಂಖ್ಯೆ ಇಳಿಮುಖವಾಗಿದೆ. ಶ್ರೀಗಳ ಸಂಪೂರ್ಣ ಚೇತರಿಕೆ ಬಳಿಕ ಭಕ್ತರ ಸಂಖ್ಯೆ ಹೆಚ್ಚಾಗಲಿದೆ. ಸಿದ್ಧಗಂಗಾ ಆಸ್ಪತ್ರೆಯ ಶ್ರೀಗಳ ಆರೈಕೆ ಮಾಡುತ್ತಿದ್ದು ಕೆಲ ದಿನಗಳಲ್ಲೇ ಶ್ರೀಗಳು ಸಂಪೂರ್ಣ ಚೇತರಿಕೆ ಆಗಲಿದ್ದಾರೆ ಎಂದು ವೈದ್ಯರು ಹೇಳಿದ್ದು ಭಕ್ತರಲ್ಲಿನ ಆತಂಕ ದೂರವಾಗಿದೆ. ಯಶಸ್ಕೆ ಪದ್ಮನಾಭ್, ಪ್ರಜಾ ಟಿವಿ, ತುಮಕೂರು.